नमस्कार प्रजा न्यूज के स्वागत नानु वसंत उत्तर कर्नाटक प्रातिनिध्य विचार संबंध पट्टंते सिट्टिगे मद्दु अरियलु प्लान माडलागता इदे यत्नाळ मुनिसिगे पंचमसाली प्रति अस्त्रद तिरुगेटन्न कोडलिक्के मुंदागिरुवंतद्दु याकंद्रे उत्तर कर्नाटकक्के हेच्चिन आद्यतेयन्न नीडबेकु अन्नुवंत विचारक्के संबंधपट्टंते बसनगौड पाटील यत्नाळ ई संदर्भदल्लि तम्म असमाधानवन्न व्यक्तपडिसिदरु उत्तर कर्नाटक प्रातिनिध्यवन्न नीडलागता इल्ल प्रति बारी अधिवेशन नडेदंत संदर्भदल्लि सरकार यावुदे इरलि उत्तर कर्नाटक आद्यतेयन्न नीडद सरकार नडेय कुरितागि असमाधानवन्न व्यक्तपडिसिदंत विचार संबंधपट्टंते यत्नाळगे तिरुगेटु कोडलिक्के इदीग मुंदागिरुवंतद्दु पंचमसाली प्रति अस्त्रद तिरुगेटन्न कोडलिक्के मुंदागिद्दु उत्तर कर्नाटक प्रातिनिध्य सिट्टिगे मद्दु अरियलु प्लान माडलागता इदे यत्नाळ मुनिसिगे पंचमसाली प्रति अस्त्रद तिरुगेटन्न कोडलिक्के मुंदागलागता इदे यत्नाळगे तिरुगेटु कोडोदक्के होस अस्त्र प्रयोगक्के चिंतनेयन्न नडेसलागता इदे ಏಕೆಂದರೆ ಉತ್ತರ ಕರ್ನಾಟಕಕ್ಕೆ ಆದ್ಯತೆಯ ಕುರಿತಾಗಿ ಅಸಮಾಧಾನವನ್ನು ಅರವಿಂದ ಬೆಲ್ಲದ ವ್ಯಕ್ತಪಡಿಸಿದರು ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ ಚರ್ಚೆನ ಮಾಡಿದ್ದಾರೆ ವಿಧಾನಸಭೆಯ ಉಪನಾಯಕನಾಗಿ ಬೆಲ್ಲದಕ್ಕೆ ಪಟ್ಟ ಕಟ್ಟಲು ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ ಈ ಮೂಲಕ ಉತ್ತರ ಕರ್ನಾಟಕ ಪಂಚಮಸಾಲಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಲಾಗ್ತಾ ಇದೆ ಯತ್ನಾಳ್ ಅವರನ್ನ ಸುಮ್ಮನೆ ಇರುವಂತೆ ಮಾಡುವುದಕ್ಕೆ ಅರವಿಂದ ಬೆಲ್ಲದ ಅವರನ್ನ ಈ ಸಂದರ್ಭದಲ್ಲಿ ವಿಧಾನಸಭೆಯ ಉಪನಾಯಕನಾಗಿ ಪಟ್ಟ ಕಟ್ಟಬೇಕು ಅನ್ನುವಂತ ಒಂದು ಚಿಂತನೆಯನ್ನ ಈ ವೇಳೆ ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರಾದಂತ ಅಶೋಕ್ ಅವರು ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಚಿಂತನೆಯನ್ನ ನಡೆಸಿದ್ದಾರೆ ಹಾಗಾಗಿ ಶೀಘ್ರದಲ್ಲೇ ಅರವಿಂದ ಬೆಲ್ಲದಗೆ ವಿಧಾನಸಭೆಯ ಉಪನಾಯಕನ ಪಟ್ಟವನ್ನ ಕಟ್ಟುವಂತ ಒಂದು ಪ್ಲಾನ್ ಅನ್ನು ನಡೆಸಲಾಗ್ತಾ ಇರುವಂತದ್ದು ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಅಶೋಕ್ ಮತ್ತು ವಿಜೇಂದ್ರ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಮೂಲಕ उत्तर कर्नाटक प्रातिनिध्य सिट्टिगे मद्दु अरियलु मुंदादंते कानिस्ता इदे शीघ्रदल्ले अरविंद बेल्लदगे विधानसभा उपनायकन पट्टवन्न कट्टुवंत ओंदु निट्टल मुंदागबहुदु ई मूलक ओंदे कल्लल्लि एरडु हक्के होडियोदक्के अशोक हागू विजयेंद्र प्लान माडुत्ता इद्दु ई मूलक यत्नाळ अवरिगे इरुवंत असमाधानद बेगुदियन्न शमन माडुवुदक्के ओंदु प्रयत्नवन्न बिजेपि अध्यक्षरु हागू विरोध पक्षद नायकरु इब्बरु कूड ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡುತ್ತಾ ಇದ್ದಾರೆ ಈ ಮೂಲಕ ಯತ್ನಾಳ್ ಅವರನ್ನು ಸುಮ್ಮನೆ ಇರುವಂತೆ ಮಾಡುವಂತದ್ದು ಹಾಗೂ ವಿಧಾನಸಭೆಯ ಉಪನಾಯಕನನ್ನಾಗಿ ಅರವಿಂದ ಬೆಲ್ಲದ ಅವರನ್ನು ಮಾಡಿದ್ದಾದಲ್ಲಿ ಯತ್ನಾಳ್ ಸೈಲೆಂಟ್ ಆಗ್ತಾರೆ ಅನ್ನುವಂಥದ್ದು ಮತ್ತು ಉತ್ತರ ಕರ್ನಾಟಕ ಭಾಗದವರಿಗೆ ಆದ್ಯತೆಯನ್ನು ಕೊಡಬೇಕು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಚಿಂತನೆ ನಡೆಸ್ತಾ ಇರುವಂಥದ್ದು ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗೋವಿಂದ ಗೋವಿಂದ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ಬಹಳ ಸುಮಾರು ಹಿಂದಿನಿಂದಲೂ ಕೂಡ ಯತ್ನಾಳ್ ಅವರ ಒಂದು ಆಗ್ರಹ ಆಗಿತ್ತು ಹಾಗಾಗಿ ಯತ್ನಾಳ್ ಅವರ ಅಸಮಾಧಾನವನ್ನು ಅಥವಾ ಅವರ ಸಿಟ್ಟನ್ನು ತಣಿಸೋದಕ್ಕೆ ಈಗ ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು ಅರವಿಂದ ಬೆಲ್ಲದಗೆ ಉಪನಾಯಕನ ವಿಧಾನಸಭೆ ಉಪನಾಯಕನ ಪಟ್ಟ ಕಟ್ಟುವ ಮೂಲಕ ಬಹುಶಃ ಅವರ ಸಿಟ್ಟನ್ನು ತಣಿಸುವಂಥ ಪ್ರಯತ್ನ ಆಗುತ್ತಾ ಮತ್ತು ಅವರ ಪುತ್ರ ವಿಜೇಂದ್ರ ವಿರುದ್ಧ ನೇರವಾದಂತಹ ವಾಗ್ದಾಳಿಯನ್ನು ಮಾಡುವಂತದ್ದು ಒಂದು ಬಿಜೆಪಿ ರಾಜ್ಯ
ओके थैंक यू गोविंद तमिला माहितिगागि ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಮತ್ತು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಈ ಸಂದರ್ಭದಲ್ಲಿ ಸದನದಲ್ಲಿ ಚರ್ಚೆ ಆಗಬೇಕು ಅಲ್ಲಿನ ಸ್ಥಿತಿಗತಿಗಳ ಕುರಿತಾಗಿ ಚರ್ಚೆ ಆಗಬೇಕು ಅನ್ನುವಂತ ಒಂದು ಆಗ್ರಹ ಕೇಳಬರ್ತಾ ಇತ್ತು ಅದರಲ್ಲೂ ಕೂಡ ಎತ್ತಾಳ ಬಹಳ ಮುಂಚೂಣಿಯಲ್ಲಿ ಇದ್ದರು ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತು ಸದನದಲ್ಲಿ ಚರ್ಚೆ ಆಗಬೇಕು ಅದಕ್ಕೆ ಅಂತಲೇ 2 ದಿನ ಮೀಸಲಿಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡುತ್ತಾ ಇದ್ದರು ಇದೆಲ್ಲದರ ನಡುವೆ ಬಸನಗೌಡ ಪಾಟೀಲ್ ಎತ್ತಾಳ್ ಅವರಿಗೆ ಮತ್ತು ಅರವಿಂದ ಬೆಲ್ಲದ ಅವರಿಗೆ ಸಿಟಿ ರವಿ ಅವರಿಗೆ ಇರುವಂತ ತೀವ್ರ ಅಸಮಾಧಾನ ಅಂದ್ರೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಬಿವೈ ವಿಜೇಂದ್ರ ಅವರಿಗೆ ಕಟ್ಟಲಾಯಿತು ಅನ್ನುವಂತದ್ದು ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರನ್ನಾಗಿ ಆ ಅಶೋಕ್ ಅವರನ್ನ ಆಯ್ಕೆ ಮಾಡಿದಂತ ವಿಚಾರ ಕೂಡ ಎತ್ತಾಳ್ ಅವರಿಗೆ ಅರವಿಂದ ಬೆಲ್ಲದ ಅವರಿಗೆ ತೀವ್ರ ಬೇಸರವನ್ನು ಕೂಡ ತರಿಸಿತು ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ದುಡಿದಂತವರು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದಂತವರು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ನಮ್ಮ ಪಾತ್ರವೂ ಕೂಡ ಇದೆ ಹೀಗಿರುವಾಗ ನಮ್ಮನ್ನ ಮೂಲೆಗುಂಪು ಮಾಡಲಾಗ್ತಾ ಇದೆ ಅನ್ನುವಂತ ಬೇಸರವನ್ನು ಕೂಡ ಹೊರಹಾಕಿದ್ರು ಒಂದು ಕಡೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯತೆ ಕಲ್ಪಿಸಿಕೊಡಬೇಕು ಸದನದಲ್ಲಿ ಈ ವಿಚಾರ ಚರ್ಚೆ ಆಗಬೇಕು ಅನ್ನುವಂತದ್ದು ಯತ್ನಾಳ್ ಅವರ ಒಂದು ಆಗ್ರಹ ಆದ್ರೆ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನೇ ಅಂದ್ರೆ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದು ಮತ್ತು ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ದು ಇದೆಲ್ಲವೂ ಕೂಡ ಬೇಸರ ಕಾರಣ ಆಗಿತ್ತು ಹಾಗಾಗಿ ಅವರ ಅಸಮಾಧಾನದ ಬೇಗುದಿಯನ್ನು ಶಮನ ಮಾಡಬೇಕು ಅಂತಂದ್ರೆ ಏನು ಮಾಡಬಹುದು ಅವರ ಗ್ರೂಪ್ನಲ್ಲಿ ಅಥವಾ ಅವರ ಬಣದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಂಥವರು ಅರವಿಂದ ಬೆಲ್ಲದ್ ಅವರಿಗೆ ವಿಧಾನಸಭೆ ಉಪನಾಯಕನಾಗಿ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಹಾಗಾಗಿಯೇ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವಿ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಈ ಸಂದರ್ಭದಲ್ಲಿ ವಿಧಾನಸಭೆ ಉಪನಾಯಕನನ್ನಾಗಿ ಅರವಿಂದ ಬೆಲ್ಲದ್ ಅವರನ್ನು ಮಾಡುವಂತಹ ಒಂದು ನಿಟ್ಟಲ್ಲಿ ಹೈಕಮಾಂಡ್ಗೆ ಶಿಫಾರಸು ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದು ಶೀಘ್ರದಲ್ಲೇ ಅರವಿಂದ ಬೆಲ್ಲದ್ಗೆ ವಿಧಾನಸಭೆ ಉಪನಾಯಕನ ಪಟ್ಟವನ್ನು ಕಟ್ಟಿದ್ರೆ ಈ ವೇಳೆ ಪಂಚಮಸಾಲಿ ಸಮುದಾಯವನ್ನು ತಣಿಸಿದಂತಾಗುತ್ತೆ ಯತ್ನಾಳ್ ಅವರ ಅಸಮಾಧಾನದ ಬೇಗುದಿಯನ್ನು ಶಮನ ಮಾಡಿದಂತಾಗುತ್ತೆ ಅದರ ಜೊತೆಗೆ ಸಿಟಿ ರವಿ ಇರಬಹುದು ಅಥವಾ ಇತರೆ ಒಂದಷ್ಟು ರೆಬಲ್ ನಾಯಕರು ಏನಿದ್ದಾರೆ ಅವರ ಅಸಮಾಧಾನವನ್ನು ಶಮನ ಮಾಡಿದಂತಾಗುತ್ತೆ ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡಿಬಹುದು ಅನ್ನುವಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಆರ್ ಅಶೋಕ್ ಹಾಗೂ ಬಿ ವೈ ವಿಜೇಂದ್ರ ಮಾಡಿದಂತಿದೆ ಇದೇ ಕಾರಣಕ್ಕೆ ವಿಧಾನಸಭೆಯ ಉಪನಾಯಕನನ್ನಾಗಿ ಅರವಿಂದ ಬೆಲ್ಲದ್ ಅವರನ್ನು ಮಾಡುವಂಥ ಒಂದು ಚಿಂತನೆಯನ್ನು ಮುಂದಿಟ್ಕೊಂಡು ಹೈಕಮಾಂಡ್ಗೆ ಶಿಫಾರಸು ಮಾಡುವಂಥ ಒಂದು ಪ್ಲಾನನ್ನು ಈ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಮಾಡಿರುವಂಥದ್ದು ಈ ಮೂಲಕ ಎತ್ತಾಳ್ ಅವರ ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದಂತೂ ನಿಜ ಈ ಮೂಲಕ ಯತ್ನಾಳ್ ಮುನಿಸಿಗೆ ಮದ್ದು ಅರಿಯುವುದಕ್ಕೆ ಈ ವೇಳೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು ಬಹುಶಃ ಇದು ವರ್ಕೌಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಯತ್ನಾಳ್ ಅವರ ಅಸಮಾಧಾನವನ್ನು ತಣಿಸಿದಂತಾಗುತ್ತೆ ಅದರ ಜೊತೆಗೆ ಮುಂಬರುವಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಪಕ್ಷದ ಒಳಗೆ ನಡೆಯುವಂಥ ಅಸಮಾಧಾನದ ಬೇಗುದಿ ಮುಜುಗರ ಕೀಡು ಮಾಡಿಬಿಡಬಹುದು ಪಕ್ಷಕ್ಕೆ ಮತ್ತು ಪಕ್ಷದ ಸಂಘಟನೆಗೆ ಹೊಡೆತ ಬೀಳಬಹುದು ಅದೆಲ್ಲವನ್ನು ಕೂಡ ಯತ್ನಾಳ್ ಅವರನ್ನ ಅಸಮಾಧಾನವನ್ನು ಶಮನ ಮಾಡಿದ್ದೆ ಆದರೆ ಬಹುಶಃ ಪಕ್ಷಕ್ಕೂ ಕೂಡ ಇದು ಒಳಿತಾಗುತ್ತೆ ಅನ್ನುವಂಥ ಒಂದು ಚಿಂತನೆಯನ್ನು ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರು ಇಬ್ಬರೂ ಕೂಡ ಮಾಡಿದಂತಿದೆ ಇದೇ ಕಾರಣಕ್ಕೆ ಅರವಿಂದ ಬೆಲ್ಲದ್ ಅವರನ್ನ ಉಪನಾಯಕನನ್ನಾಗಿ ವಿಧಾನಸಭೆಯ ಉಪನಾಯಕನನ್ನಾಗಿ ಆಯ್ಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಶಿಫಾರಸು ಮಾಡುವಂಥ ಒಂದು ಚಿಂತನೆಯನ್ನು ನಡೆಸಲಾಗ್ತಾ ಇದ್ದು ಆ ಮೂಲಕ ಯತ್ನಾಳ್ ಅವರ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಇಬ್ಬರೂ ನಾಯಕರು ಮುಂದಾಗಿದ್ದಾರೆ ಉತ್ತರ ಕರ್ನಾಟಕ ಪ್ರಾತಿನಿಧ್ಯತೆ ಸಿಟ್ಟಿಗೆ ಬದ್ದು ಅರಿಯುವುದಕ್ಕೆ ಈ ಮೂಲಕ ಪ್ಲಾನನ್ನು ಮಾಡಲಾಗ್ತಾ ಇದೆ ಯಾಕೆಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉತ್ತರ ಕರ್ನಾಟಕ ಭಾಗದವರಿಗೆ ಕೊಡಬೇಕಾಗಿತ್ತು ಅಂತ ಯತ್ನಾಳ್ ಆಗ್ರಹಿಸ್ತಾ ಇದ್ದರು ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕನನ್ನಾಗಿ ಉತ್ತರ ಕರ್ನಾಟಕ ಭಾಗದವರನ್ನೇ ಆಯ್ಕೆ ಮಾಡಬಹುದಿತ್ತು ಅನ್ನುವಂಥ ಒಂದು ಬೇಸರವನ್ನು ಕೂಡ ಅಸಮಾಧಾನವನ್ನು ಯತ್ನಾಳ್ ಬಹಿರಂಗವಾಗಿ ವ್ಯಕ್ತಪಡಿಸಿದರು ಮತ್ತು ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಕುರಿತಾಗಿಯೂ ತಮ್ಮ
ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕಿದ್ರು ಯತ್ನಾಳ್ ಅವರು ಈ ವೇಳೆ ಯಾಕೆಂದ್ರೆ ಬಿಬಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದಂತ ವಿಚಾರ ಈ ಸಂದರ್ಭದಲ್ಲಿ ಯತ್ನಾಳ್ ಅವರ ಬೇಸರ ಕಾರಣ ಆಗಿತ್ತು ಹೀಗಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಕೂಡ ತಮ್ಮ ಬೇಸರವನ್ನ ಹೊರಹಾಕಿದ್ರು ಶಾಸಕಾಂಗ ಸಭೆಗೂ ಕೂಡ ಗೈರಾಗುವಂತ ಒಂದು ನಿಟ್ಟಿನಲ್ಲಿ ಮುಂದಾದ್ರು ಮತ್ತೆ ಬಹಿರಂಗವಾಗಿ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಬಿಜೆಪಿ ಅಂತಂದ್ರೆ ಉತ್ತರ ಕರ್ನಾಟಕದ ಮತಗಳು ಬೇಕು ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ನಾಯಕರಿಗೆ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡಬಹುದಿತ್ತಲ್ಲ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬಹುದಿತ್ತಲ್ಲ ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು ಇದೆಲ್ಲದರ ನಡುವೆ ಯತ್ನಾಳ್ ಅವರ ಅಸಮಾಧಾನದ ಬೇಗುದಿಯನ್ನು ಶಮನ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಇದೀಗ ಅರವಿಂದ ಬೆಲ್ಲದ್ ಅವರಿಗೆ ವಿಧಾನಸಭೆಯ ಉಪನಾಯಕನ ಪಟ್ಟವನ್ನು ಕಟ್ಟುವಂತ ಚಿಂತನೆಯನ್ನು ನಡೆಸ್ತಾ ಇರುವಂತಹ ಉಭಯ ನಾಯಕರು ಅಂದರೆ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಈ ಸಂಬಂಧ ಹೈಕಮಾಂಡ್ಗೆ ಶಿಫಾರಸು ಮಾಡಲಿಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಟ್ಟಂತಾಗುತ್ತೆ ಅಂದರೆ ಉತ್ತರ ಕರ್ನಾಟಕದವರಿಗೆ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಟ್ಟಂತಾಗುತ್ತೆ ಪಕ್ಷದಲ್ಲಿ ಅವರಿಗೂ ಕೂಡ ಒಂದು ಜವಾಬ್ದಾರಿಯಾದಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟಂತಾಗುತ್ತೆ ಆ ಮೂಲಕ ಯತ್ನಾಳ್ ಅವರ ಅಸಮಾಧಾನವನ್ನು ಶಮನ ಮಾಡಿದಂತಾಗುತ್ತೆ ಅನ್ನುವಂಥ ಚಿಂತನೆಯನ್ನು ನಡೆಸ್ತಾ ಇದ್ದು ಒಂದೇ ಕಲ್ನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ ಅಶೋಕ್ ಹಾಗೂ ವಿಜೇಂದ್ರ ಪ್ಲಾನ್ ಮಾಡಿದ್ದಾರೆ ಅಂದರೆ ಇತ್ತ ಯತ್ನಾಳ್ ಅವರ ಅಸಮಾಧಾನವನ್ನು ಶಮನ ಮಾಡಿದಂತಾಗುತ್ತೆ ಮತ್ತೊಂದು ಕಡೆ ಅರವಿಂದ ಬೆಲ್ಲದ್ ಅವರಿಗೆ ವಿಧಾನಸಭೆಯ ಉಪನಾಯಕನ ಪಟ್ಟವನ್ನು ಕಟ್ಟಿದಂತಾಗುತ್ತೆ ಹಾಗಾಗಿ ಇದು ಅಸಮಾಧಾನದ ಬೇಗುದಿ ತಣಿಸುವಂತಹ ಒಂದು ಪ್ರಯತ್ನ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆದಂತಾಗುತ್ತೆ ಅನ್ನುವಂಥ ಒಂದು ಮಾಸ್ಟರ್ ಪ್ಲಾನನ್ನು ಆ ಒಂದು ಚಿಂತನೆಯನ್ನು ಇಬ್ಬರು ನಾಯಕರು ನಡೆಸ್ತಾ ಇರುವಂಥದ್ದು ಬಹುಶಃ ಹೈಕಮಾಂಡ್ಗೆ ಈ ಸಂಬಂಧ ಶಿಫಾರಸು ಮಾಡಿದ್ದೇ ಆದರೆ ಹೈಕಮಾಂಡ್ ಕೂಡ ಇದನ್ನು ಅಲ್ಲಗಳೆಯುವುದಿಲ್ಲ ಈ ಸಂದರ್ಭದಲ್ಲಿ ಅರವಿಂದ ಬೆಲ್ಲದ್ ಅವರಿಗೆ ವಿಧಾನಸಭೆ ಉಪನಾಯಕನ ಪಟ್ಟ ಕಟ್ಟುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಬಹುದು ಆ ಮೂಲಕ ಅಸಮಾಧಾನದ ಬೇಗುದಿಯನ್ನು ಶಮನ ಮಾಡಬಹುದು ಅನ್ನುವಂಥ ಚಿಂತನೆ ಉಭಯ ನಾಯಕರದ್ದಾಗಿದೆ